1200 ವರ್ಷ ಇರೋ ಇತಿಹಾಸ ಯಾವುದೇ ದೊಡ್ಡ ನಗರದಲ್ಲೂ ಇದ್ದಂಗೆ ಕಾಣೆ. ಸೊ ಅದು ನಮ್ಮ ಬೆಂಗಳೂರಲ್ಲಿದೆ. ಅದನ್ನು ನಾವು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸುತ್ತೆ. ಇವಾಗ ಇದು ಹೆಬ್ಬಾಳ, ನಮಗೆ ಇಲ್ಲಿ ಸಿಕ್ಕಿರೋ ಶಾಸನ 7th-8th ಶತಮಾನ. ಮೇಡಮ್, ಈ ಸ್ಪಾಟ್ ಇದೆಯಲ್ಲ, ಇದೇ ಜಾಗದಲ್ಲಿ ಇತ್ತು ಮೇಡಮ್. 4 ಕಲ್ಲುಗಳಿತ್ತು. ಮೇನ್ ಕಲ್ಲು ಬಂದು ಇವಾಗ ಒಳಗಡೆ ಏನು ಇದ್ಮ ಸಂರಕ್ಷಣೆ ಮಾಡಿದ್ದಾರೆ, ಅದು ಮೇನ್ ಕಲ್ಲು ಬಂದು. ಇದನ್ನೇನಾದರೂ ಮಾಡಿ ಒಂದು ಅಟ್ಲೀಸ್ಟ್ ಒಂದು 2 ಹೈಟಲ್ಲಿ ಮತ್ತೆ ನಿಲ್ಲಿಸ್ಬಿಡೋಣ ಅಂತ ಹೇಳಿ ನಾವು ಅದನ್ನು ಹಳ್ಳ ತೋಡ್ಸೋಕ್ಕೆಲ್ಲ ಇದು ಮಾಡಿದ್ವಿ. ಆಗ ಕೆಲವು ಅಕ್ಷರಗಳು ಕಾಣಿಸಿದ್ವು ಅಲ್ಲಿ. ಯಾರು ತೆಗಿಯಕ್ಕೆ ಬರಲಿಲ್ಲ ಅಂತ ಪಟೇಲ್ರು ಹೇಳಿದಾಗ ನಾವೇ ಹೋಗಿ 3:00 ಹೋಗಿ ಅದನ್ನು ತೆಗಿಯೋಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೆ ಹಿಟ್ಟಾಕಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಗಂಗರ ಕಾಲದ್ದು ಅಂತ. ಸ್ವಸ್ತಿ ಶ್ರೀ ಸಿರಿಪುರುಷ ಅಂತ ಇರುತ್ತೆ. ಆಮೇಲೆ ಎಕ್ಸ್ಪರ್ಟ್ಸು ಅದೇ ಹೇಳಿ ಕಂಪ್ಲೀಟ್ ಸ್ಟೋರಿನ ನಮ್ಗೆ ಕೊಡ್ತಾರೆ. ಅದರಲ್ಲಿ ಪೇರೆಬೋಳು ಅಂದರೆ ಪೆರಿಯ ಪಟ್ಟಣ, ದೊಡ್ಡ ಪಟ್ಟಣ ಅಂತ. ಹಿಟ್ಟಯ್ಯ ಅನ್ನೋನು ಹೆಬ್ಬಾಳ ಮೇಲೆ ಒಂದು ಹಲ್ಲೆ ನಡೆದಾಗ ಅವನು ಆ ಯುದ್ಧದಲ್ಲಿ ಸತ್ಯ ಅಂತ. ಅಂದರೆ ಪೆರೆಬೋಳು ನಾಡು ಅಂದರೆ ಹೆಬ್ಬಾಳು ಎಷ್ಟು ಹಳೇದಾಯ್ತು, ಈಗ 1200 ವರ್ಷ ಹಳೇದಾಯ್ತು. ಅಷ್ಟೇ ಅಲ್ಲ, ಹಿಟ್ಟಯ್ಯ ಅನ್ನೋನು ಯಾರು, ಬೆಂಗಳೂರಿನ ಮೊದಲನೇ ನಿವಾಸಿ, ಹೆಸರಿರೋನು, ನಮಗೆ ಗೊತ್ತಿರೋನು. ನೋಡಿ, ಇವಾಗ ಈ ಎಲ್ಲ ಅಕ್ಷರಗಳು ಒಂದೇ ಅಳತೆಯಲ್ಲಿದೆ. ಅಕ್ಷರದ ಸಾಲುಗಳು, ಆ ಸ್ಪೇಸ್ಮೆಂಟ್ಗಳು ಇವೆಲ್ಲ ಒಂದೇ ರೀತಿ ಇದೆ. ಒಂದು ಅಕ್ಷರ ಕಂಡು ಹಿಡಿದ್ರೆ ಇನ್ನೊಂದು ಅಕ್ಷರ ಕಿತ್ತೋಗಿದ್ದಿದ್ರೂ ಆ ಉಳಿದ ಭಾಗ ನೋಡಿ ಇದು ಅದೇ ಅಕ್ಷರ ಅಂತ ಡೆಫಿನೆಟ್ ಆಗಿ ಹೇಳ್ಬೋದು. ಆದ್ದರಿಂದ ಇದನ್ನು ಬರೆದಂತಹ ಶಿಲ್ಪಿ ಅಕ್ಷರ ಪ್ರವೀಣ ಶಿಲ್ಪಿ ಅವನು ಅಂತ ಹೇಳ್ಬೋದು. ಕನ್ನಡದಲ್ಲಿ ಬರೆದಿರೋದು ನಮಗೆ ಸಿಕ್ಕಿರೋದು ಮೊದಲನೇ ಶಾಸನ ಇದೆ. ಸೊ ಅದಕ್ಕೆ ಕೊಡಬೇಕಾದ ಮರ್ಯಾದೆ ಏನಂದರೆ ಎತ್ತಿ ದೊಡ್ಡದಾಗಿ ಒಂದು ಮಂಟಪದಲ್ಲಿ ಇಡಬೇಕು, ಊರಿಗೆಲ್ಲ ಸಾರಬೇಕು ಅದ್ರ ಕತೆ ಏನು ಅಂತ. ಸೊ ಎಂಥ ಸ್ಟೋನೆ ಆಗಿದ್ರು ಇಟ್ ಮೈಟ್ ಫೇಡ್ ಡ್ಯೂ ಟು ರೈನ್ ವೆದರ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದಕ್ಕೆ ಅಟ್ಲೀಸ್ಟ್ ಈ ಮಂಟಪ ಮಾಡಿದೆ. ಇನ್ಸ್ಟೆಡ್ ಆಫ್ 100 ಇಟ್ ಕ್ಯಾನ್ ಬಿ ಸೇವ್ಡ್ ಫಾರ್ 1000. ಐತಿಹಾಸಿಕ ತಜ್ಞರು ಯಾರು ಬಂದರು, ಆರ್ಕಿಯಾಲಜಿಯಿಂದ ಯಾರು ಬಂದರು, ಎಲ್ಲರೂ ಮಾಹಿತಿಗಳನ್ನು ಹಂಚಿಕೊಂಡ್ರು. ಅದು ಯಾವ ಕಾಲದಲ್ಲಿ ಅವರು ಆ ಶಾಸನನ ನೆಟ್ಟಿದ್ರು ಆ ಕಾಲಕ್ಕೆ ತಕ್ಕ ಹಾಗೆ ಮಂಟಪಗಳನ್ನು ಮಾಡಿ ಅದನ್ನು ಡಿಸ್ಪ್ಲೇ ಮಾಡಬೇಕು ಮತ್ತು ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋದೊಂದು ಉದ್ದೇಶ. ನಾವು ಏನೋ ಮಾಮೂಲಿ ಕಲ್ಲಿದ್ದು ಅಂತ ಅಂದ್ಕೊಂಡಿದ್ವಿ. ಏನೋ ನಮ್ಮ ಅದೃಷ್ಟಕ್ಕೆ ಅದು ಸಿಕ್ಕಿರೋದು, ಇದು ನಮ್ಮ ಊರಿನ ಪುಣ್ಯ ಅಂತ ಪ್ರಪಂಚಕ್ಕೆ ಗೊತ್ತಾಗುತ್ತೇನೋ ಅನ್ನೋದಷ್ಟು ಆಸೆ ಆಗಿದೆ ನಮ್ಮ ಊರ ಹೆಸರು. ಸೊ ಈ ಮಂಟಪ ನಾವು ಕಟ್ತಾ ಇರೋದು ಇಲ್ಲಿ ಹೆಬ್ಬಾಳದಲ್ಲಿ 100 ಜನಗಳಿಂದ ನಮಗೆ ಇಲ್ಲಿ ಧನ ಸಹಾಯ ಬೇಕು. ಆಗಲೇ ಬಂದು ಏನು ನಾವು ಯಾಕೆ ಕಟ್ಸಿದ್ವಿ ಏನಾದ್ರ ಮಹತ್ವ ಅಂತ ಬಂದು ನೋಡಿ ಕಲಿತಾರೆ. ಇವಾಗ 4 ಜನ ಸೇರಿ 6 ಹಾಕಿ ಮಾಡಿ ಮುಗಿಸ್ಬಿಡ್ಬೋದು ಕತೆ, ಭಾಳ ಸುಲಭ. ಅವನು ಆ 4 ಜನಕ್ಕೆ ಹೆಮ್ಮೆ ಇರುತ್ತೆ ಹೊರತು ಬೇರೆ ಊರಲ್ಲಿ ಇರೋರು ಯಾರಿಗೂ ಇದ್ದಾರೆ. ಸೊ ಅದಕ್ಕಾಗಿ ಇದು ನಿಮಗೆ ಏನೋ ಕೊಟ್ಟಿದೆ ಅಂತ ಅನ್ನಿಸಿದ್ದರೆ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ. ಇದು ನಿಮ್ಮ ಆಸ್ತಿ, ನಿಮ್ಮೂರು, ನಿಮ್ಮ ಸ್ವತ್ತು, ನಿಮ್ಮ ಅಭಿಮಾನ ಬೇಕಿದ್ದಕ್ಕೆ. ಅವರು ಚಂದ ಕೊಟ್ಟಿರೋದ್ರಿಂದ ಅವ್ರಿಗೊಂದು ಕಾಣಿಕೆ ಥರ ಒಂದು ಇದರದೇ ಆದಂಥ ಒಂದು ಮೆಟಲ್ ರೆಪ್ಲಿಕಾ ಕೊಟ್ಟರೆ ಅದ್ರ ಬಗ್ಗೆ ಇನ್ನೂ ಜನಕ್ಕೆ ತಿಳುವಳಿಕೆ ಹೆಚ್ಚಾಗುತ್ತೆ. ಇಲ್ಲ, ಒಂದು ಕಡೆ ಖುಷಿ ಪಡ್ಬೋದು, ನನಗೆ ಒಂದು ಮೊಮೆಂಟೋನೂ ಸಿಕ್ತು ಬೆಂಗಳೂರಿಗೇನಾಗಿ, ಜೊತೆಗೆ ನಾನು ಒಂದು ಇಂಥ ಮಂಟಪ ಬಿಲ್ಡ್ ಮಾಡೋಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು.